ನಮಗಿದು ಅವಶ್ಯಕತೆ ಇದೆಯಾ, ತಿಳ್ಕೊಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆಯಾ? ಖಂಡಿತವಾಗ್ಲೂ ಇದೆ. ನಾವು ಇವತ್ತಿಲ್ಲಿ ಸೇರಿರ್ತಕ್ಕಂಥವ್ರು ಏನಿದ್ದಾರೆ ಎಲ್ಲ ಆಗಲೇ ಬಾಲರಾಜ್ ಅವ್ರು ಹೇಳಿದಿರೋ ಹಾಗೆ ತಲೆ ಮೇಲೆ ಆಲ್ಮೋಸ್ಟ್ ಆಲ್ ಬಿಳಿ ಬಣ್ಣ ಬಂದು ಅವಕ್ಕೆಲ್ಲ ಪೇಂಟ್ ಹೊಡ್ಕೊಂಡಿರ್ತಕ್ಕಂಥವ್ರೆ ಭಾಳ ಜನ ಇಲ್ಲಿರ್ತಕ್ಕಂಥವ್ರು. ಅಂದರೆ ವಯಸ್ಸು ಮಾಗಿ ಹಿರಿತನ ಅಂತಕ್ಕಂಥದ್ದು ಬಾಗಿ ಇವತ್ತು ಎಲ್ಲವನ್ನು ಕೂಡ ಸಮತೋಲನದ ರೀತಿಯಲ್ಲಿ ನಾವು ನೋಡ್ತಕ್ಕಂಥ ವ್ಯವಸ್ಥೆಗೆ ಬಂದಿರತಕ್ಕಂಥವ್ರು. ಹಾಗೆ ನಾವು ಹೇಳಿರ್ತಕ್ಕಂಥ ಮಾತುಗಳನ್ನು ಇವತ್ತು ಕಿರಿಯರು ಕೇಳ್ತಾರ, ನಮ್ಮ ಮಕ್ಕಳು ಕೇಳ್ತಾರ, ಮುಂದಿನ ಪೀಳಿಗೆ ಕೇಳುತ್ತಾ ಅಂತಕ್ಕಂಥದ್ದನ್ನು ಆಲೋಚನೆ ಮಾಡಿದಾಗ ಬಹುಶಃ ಅವರು ಯಾವುದಕ್ಕೂ ಕೂಡ ನಿಲುಕದೇ ಇರತಕ್ಕಂತಹ ವಿಚಾರಗಳನ್ನು ಹೇಳ್ತಾರೆ. ಏನಂದರೆ, ಡ್ಯಾಡಿ ನಾನು ಸ್ವಂತ ದುಡಿಮೆ ಮಾಡಿ ನಾನು ಇರಬಾರ್ದ, ನಾನು ನಿಮಗಾಗಲೇ ಭಾರ ಆದ್ನ, ನಾನು ನನ್ನ ಸ್ವಂತ ಮನೆಯಲ್ಲಿ ಇರಬಾರ್ದ ಅನ್ನೋವಂಥ ಮಕ್ಕಳ ಮಾತುಗಳನ್ನು ಕೇಳಿದಂತಹ ಸ್ಥಿತಿಯಲ್ಲಿ, ಅಂದರೆ ಅವಾಗೆಲ್ಲ ಏನಾಗಿತ್ತು ಅಂದರೆ ಬಹುಶಃ ಒಬ್ಬ ತಂದೆ ತಾಯಿಗೆ ಒಂದು ಡಜನಿಗೆ ಒಂದು ಫ್ರೀ ಮಕ್ಕಳು ಅವತ್ತು, ಇಲ್ಲ ಅರ್ಧ ಡಜನಿಗೆ ಒಂದು ಫ್ರೀ ಮಕ್ಕಳು. ಆದರೆ ಇವತ್ತೇನಿದೆ, ಒಬ್ಬ ತಂದೆ ತಾಯಿಗೆ ಒಂದೇ ಮಗು ಅಥವಾ ಎರಡೇ ಮಗು. ಎಲ್ಲರೂ ಕೂಡ ಸಕಾರಣದಲ್ಲಿ ಸಕಾಲವಾಗಿ ಯೋಚನೆ ಮಾಡ್ತಕ್ಕಂಥದ್ದೇನು ಅಂದರೆ, ನನ್ನ ಮಕ್ಕಳು ನನ್ನ ಮಗು ಬಹಳ ಚೆನ್ನಾಗಿರಬೇಕು, ಒಳ್ಳೆಯ ಮನೆಯನ್ನು ಸೇರಬೇಕು ಅಂತಕ್ಕಂಥದ್ದನ್ನು ಪ್ರತಿಯೊಬ್ಬ ತಂದೆ ತಾಯಿಗಳು ಯೋಚನೆ ಮಾಡುವಂಥದ್ದು. ಹಾಗೇನಾದರೂ ಯೋಚನೆ ಮಾಡದೇ ಇರೋ ತಂದೆ ತಾಯಿಗಳು ಇಲ್ಲಿ ಯಾರನ್ನ ಇದ್ದರೆ ಕೈ ಎತ್ತಬಹುದು. ಬಹುಶಃ ಯಾರೂ ಇಲ್ಲ, ನನ್ನ ಮಕ್ಕಳು ಚೆನ್ನಾಗಿರಬೇಕು, ನನ್ನ ಸಂಸಾರ ಚೆನ್ನಾಗಿರಬೇಕು ಅಂತಕ್ಕಂಥ ಆಲೋಚನೆ ಮಾಡುವಂಥದ್ದು. ಹಾಗಾಗಿ ರೈಟ್ ಏಜ್ ಅಂತಕ್ಕಂಥದ್ದು ನಿಮ್ಮ ನಿಲುವಿಗೆ ಬಿಟ್ಟದ್ದು ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಆಗಲೇ ಏನು ವಯಸ್ಸನ್ನು ಕೊಟ್ಟಿದ್ದೇವೆ, ವಯಸ್ಸಿಗೆ ಅನುಗುಣವಾಗಿ ಕೊಡ್ತಕ್ಕಂತಹ ವಯಸ್ಸಿನ ಒಂದು ಏಜ್ ಏನು ನಿರ್ಧಾರ ಮಾಡ್ತೇವೆ, ದಟ್ ಈಸ್ ದಿ ರೈಟ್ ಏಜ್ ಫಾರ್ ದಿ ರೈಟ್ ಮ್ಯಾರೇಜ್. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್ ಸರ್. ಇನ್ನೊಂದು ವಿಶೇಷತೆ, ಈಗ ಏನೆಲ್ಲ ಇಲ್ಲಿ ನಡೀತಾ ಇದೆಯೋ ಅದು ಟಿವಿ ಚಾನೆಲ್ V3 ಅವರು ರೆಕಾರ್ಡ್ ಮಾಡ್ಕೊತ ಇದ್ದಾರೆ, ಅದನ್ನು ಹೈಲೈಟ್ಸನ್ನು ಅವರು ಪ್ರಸಾರ ಕೂಡ ಮಾಡ್ತಾರೆ. ಯಾರ್ಯಾರ ಮನೆಯಲ್ಲಿ V3 ಚಾನೆಲ್ ಇದೆಯೋ ಅವರು ನೋಡ್ಬೋದು. ನಮ್ಮ ಜನಾಂಗದ ಅವರ ಜಗನ್ನಾಥ್ ಅವರು V3 ಚಾನೆಲನ್ನು ನಡೆಸ್ತಾ ಇದ್ದಾರೆ. ನಮ್ಮದು ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಉಚಿತವಾಗಿ ಬಂದು ರೆಕಾರ್ಡ್ ಮಾಡಿಕೊಂಡು ರೆಕಾರ್ಡ್ ಮಾಡೋದಲ್ದಿರ ಸಾವಿರಾರು ಜನಗಳಿಗೆ ನೋಡಿಸ್ತಾ ಇದ್ದಾರೆ ನಮ್ಮ ಜನಾಂಗದ ಕಾರ್ಯಕ್ರಮಗಳು V3 ಚಾನೆಲ್ನವರು. ಈಗ ನಾವು ಲಾಸ್ಟ್ ಸಬ್ಜೆಕ್ಟಿಗೆ ಬರ್ತಾ ಇದ್ದೀವಿ. ದಿಸ್ ಈಸ್ ಎ ವೆರಿ ಇಂಟ್ರೆಸ್ಟಿಂಗ್. ಮೊದಲು ನಾವು ಜಾತಕಗಳನ್ನು ನೋಡಿದ್ವಿ, ಆಮೇಲೆ ಸಂಪ್ರದಾಯಗಳನ್ನು ನೋಡಿದ್ವಿ, ಕರೆಕ್ಟ್ ಏಜಿಗೆ ಮದುವೆ ಆಗಬೇಕು ಅಂತ ನೋಡಿದ್ವಿ. ಇದೊಂದು ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂದರೆ ಮದುವೆ ಮಾಡಬೇಕು, ಆದರೆ ಮದುವೆ ಖರ್ಚನ್ನು ಗಂಡು ಹೆಣ್ಣು ಶೇರ್ ಮಾಡ್ಕೋಬೇಕಾ ಬೇಡವಾ, ಆ ಮನಸ್ಥಿತಿಯಲ್ಲಿ ನಾವಿದ್ದೀವಾ ಅನ್ನುವ ವಿಚಾರ. ಇನ್ನೊಂದು ವಿಚಾರ ಅಂದರೆ, ನಾವು ಬೆಳಗಿಂದ ಒಂದು ಸಂಕೀರ್ಣವನ್ನು ಮಾಡ್ತಾ ಇದ್ವಿ, ಪ್ರಶ್ನೆಗಳು ಬಂತು, ಉತ್ತರಗಳು ಬಂತು, ಎಲ್ಲ ಬಂತು. ಎಲ್ಲದಕ್ಕಿಂತ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ನಾವು ಯಾವ ಸ್ಟೇಟ್ ಆಫ್ ಮೈಂಡಲ್ಲಿ ಇದ್ದೀವಿ ಅನ್ನೋದು. ಅವರು ಹೇಳ್ತಾರೆ, ಇವರು ಹೇಳ್ತಾರೆ, ನಮ್ಮ ಸ್ಟೇಟ್ ಆಫ್ ಮೈಂಡು ನಮ್ಮ ಅನುಗುಣವಾಗಿ ಪರಿಸ್ಥಿತಿಗಳನ್ನು ಅನುಸರಿಸ್ಕೊಂಡು ಹೋದಾಗ ಎಲ್ಲ ಸುಲಭವಾಗುತ್ತೆ. ಲೈಫ್ ಇಸ್ ವೆರಿ ಬ್ಯೂಟಿಫುಲ್, ಬಟ್ ವಿ ಪೀಪಲ್ ಆರ್ ಮೇಕಿಂಗ್ ವೆರಿ ಕಾಂಪ್ಲಿಕೇಟೆಡ್, ವೆರಿ ಕಾಂಪ್ಲಿಕೇಟೆಡ್, ವೆರಿ ಕಾಂಪ್ಲಿಕೇಟೆಡ್. ಮತ್ತೊಮ್ಮೆ ಹೇಳ್ತೇನೆ, ಲೈಫ್ ಇಸ್ ವೆರಿ ಬ್ಯೂಟಿಫುಲ್. ತಪ್ಪೋ ಕರೆಕ್ಟಾ? ಕಾಂಪ್ಲಿಕೇಟೆಡ್ ಯಾರು ಮಾಡ್ಕೊತ ಇದ್ದೀವಿ? ಸೊ ಲೈಫ್ ಇಸ್ ಬ್ಯೂಟಿಫುಲ್. ವಾಟ್ ಈಸ್ ನೀಡೆಡ್ ಈಸ್ ಅವರ್ ಮೈಂಡ್ ಸೆಟ್ ಟುವರ್ಡ್ಸ್ ಎವ್ರಿಥಿಂಗ್. ಒಂದು ಮದುವೆಗಾಗಲಿ, ಒಂದು ಜಾತಕವನ್ನು ನೋಡಿಸ್ಬೇಕಾದ್ರೆ ಆಗಲಿ, ಅಥವಾ ಮದುವೆ ಖರ್ಚು ಮಾಡಬೇಕಾದ್ರೆ ಆಗಲಿ, ಮದುವೆ ಮೌಲ್ಯಗಳನ್ನು ಮಾಡಬೇಕಾಗಲಿ, ನಮ್ಮ ಮೈಂಡ್ ಸೆಟ್ ಹೆಂಗಿರುತ್ತೋ, ನಾವು ಹೆಂಗೆ ಪ್ರಿಪೇರ್ ಆಗ್ತೀವೋ ಅದ್ರ ತಕ್ಕನಂತೆ ಇರುತ್ತೆ. ಇಲ್ಲಿ ಎಷ್ಟು ಜನ ಹೇಳ್ಬೋದು, ಎಷ್ಟು ಜನ ಪ್ರಶ್ನೆಗಳಿರ್ಬೋದು, ಸಾವಿರ ಸಮಸ್ಯೆಗಳಿರ್ಬೋದು, ಬಟ್ ನಮ್ಮಲ್ಲಿ ನಾವು ಪ್ರಶ್ನೆ ಮಾಡ್ಕೋಬೇಕು, ನಾವು ಮಾಡ್ತಾ ಇರೋದು ಕರೆಕ್ಟಾ? ನಾವು ಎಷ್ಟೊಂದು ಸಲ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಬೇರೆಯವ್ರನ್ನ ಮೆಚ್ಚಕ್ಕೆ ಹೋಗ್ತಾ ಇದ್ದೀವಿ. ಬೇಕಾಗಿಲ್ಲ, ನೀನು ಸಂತೋಷವಾಗಿದ್ದರೆ ಇನ್ನೇನು, ಅದಕ್ಕಿಂತ ತೃಪ್ತಿ ಆಗಂಥದ್ದು ಇನ್ನೇನು ಬೇಕಾಗಿಲ್ಲ. ಮೆನಿ ಎ ಪೀಪಲ್ ವೋಂಟ್ ಟಾಕ್ ಟು ದೆಮ್ ಸೆಲ್ಫ್ ವೆನ್ ಎವರ್ ದೇ ಆರ್ ಟೇಕಿಂಗ್ ಎ ಡಿಸಿಷನ್, ದಟ್ ಟು ಎ ಕ್ರಿಟಿಕಲ್ ಡಿಸಿಷನ್ಸ್, ಎಜುಕೇಷನ್ ಆಗಲಿ, ಮ್ಯಾರೇಜ್ ಆಗಲಿ, ವಿಚಾರಗಳಲ್ಲಿ ಬೇರೆಯವ್ರ ಅಭಿಪ್ರಾಯಗಳನ್ನ ತಗೊತಾರೆ. ವೈ ಡೋಂಟ್ ಯು ಪೀಪಲ್ ಟಾಕ್ ಟು ಯುವರ್ ಸೆಲ್ಫ್ ಆ್ಯಂಡ್ ಫೈಂಡ್ ಎ ಸೊಲ್ಯೂಷನ್? Yourself is the best friend if you are convinced. Adikinta doddu innenu illa. I don't know whether I'm talking right or wrong, but I felt it. Nammanna maatadkobeku, nammanna convince aagbeku, bere avaru yaru baradilla,
ನಾನು ಕನ್ವಿನ್ಸ್ ಆಗಿ ಇಲ್ಲಿಂದ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದ್ರೆ ಅದಕ್ಕೆ ಸಾಟಿ ಇನ್ನೇನು ಇಲ್ಲ. ನೀವೆಲ್ಲ ಸೇರಿ ದ್ವಾರಕನಾಥ್ ಮಾತಾಡಿದ್ರು ಅಂದರೆ ಪ್ರಯೋಜನ ಇಲ್ಲ. ನನಗೆ ಬೇಕು, ಐ ಆಮ್ ಸ್ಯಾಟಿಸ್ಫೈಡ್, ಕಂಟೆಂಟೆಡ್, ಐ ಸ್ಪೋಕ್ ಗುಡ್ ಅಂತ ನನಗಿಲ್ಲ ಅನ್ಸಿದ್ರೆ ನನಗೆ ಖುಷಿ ಬರುತ್ತೆ. ನೀವು 1000 ಜನ ಬಂದು ಹೇಳಿದ್ರು ಕೂಡ 1000 ಸಲ ಹೇಳಿ ಹೋದಾಗೆ. ಅದಕ್ಕೋಸ್ಕರ ಮೈಂಡ್ ಸೆಟ್, ಟಾಕ್ ಟು ಯುವರ್ ಸೆಲ್ಫ್, ಟೇಕ್ ಎ ಡಿಸಿಷನ್. ಸೊ ಈ ಮದುವೆ ಖರ್ಚುಗಳ ಬಗ್ಗೆ ಯಾರಿಗಾದರೂ ಪ್ರಶ್ನೆ ಇದೆಯಾ? ಹೆಣ್ಣವ್ರು ಬೇಕಾದ್ರೆ ಹೇಳ್ತಾರೆ ಶೇರ್ ಮಾಡ್ಕೊಳ್ಳಿ ಅಂತ, ಗಂಡವ್ರು ಬೇಡ ಅಂತಾರೆ. ಕರೆಕ್ಟಾ? ಸೊ ಈ ಸಬ್ಜೆಕ್ಟು ಪ್ರಶ್ನೆಗಳು ಯಾರ ಹತ್ರ ಇದೆಯಾ? ಮಾಡ್ಕೋಬೇಕು ಅಂತ. ಇಲ್ಲಿ ಎಷ್ಟು ಜನಕ್ಕೆ ಹೆಣ್ಣು ಮಕ್ಕಳಿದ್ದಾರೆ? ಉತ್ತರ ಹೆಂಗೆ ಹೇಳಬೇಕು ಅಂದರೆ, ಮೊದಲಿಗೆ ನಮಗೆ ಒಂದು ನಿಮಿಷ ಸರ್, ಕೇಳಿಸಲ್ಲ ನೀವು ಹೇಳೋದು, ಕೇಳಿಸಲ್ಲ, ನಾನು ಹೇಳ್ತೀನಿ, ಕೊಡ್ತೀನಿ ಒಂದು ನಿಮಿಷ. ನಾವು ಪರಿಸ್ಥಿತಿಗಳಿಗೆ ನಮಗೆ ಗಂಡು ಹೆಣ್ಣು ಹಿಡಿಸಿ ಮನೆ ತಗಣಗಳು ಹಿಡಿಸಿದಾಗ ಇಬ್ಬರ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿಕೊಂಡು ಸರಿತೂಗಿಸಿಕೊಂಡು ಹೋದಲ್ಲಿ ಅದೇ ಒಂದು ದೊಡ್ಡ ವಿಚಾರ. ಇದಕ್ಕೆ ನಾವು ಮೈಂಡ್ ಸೆಟ್ ಮಾಡಿಕೊಂಡ್ರೆ ಇದಕ್ಕಿಂತ ಉತ್ತಮವಾದ ಸಲಹೆ ಇನ್ನೊಂದಿಲ್ಲ. ಸರ್ ಮಾತಾಡಿ ಸರ್. ಮಾನ್ಯರೇ, ಸ್ನೇಹಿತರು ಅನ್ನೋದಕ್ಕಿಂತ ನೀವೆಲ್ಲ ನನಗೇನು ದೊಡ್ಡದ್ರಿಂದ ಮಾಡ್ಯರೇ ಅಂತ ಹೇಳ್ತೀನಿ. ಈ ಮದುವೆ ಖರ್ಚು ಯಾರು ಮಾಡಬೇಕು ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ಇಂದಿನಿಂದ ನಮ್ಮಲ್ಲಿ ಏನಂದರೆ ಹೆಣ್ಣಿನವ್ರ ಮೇಲೆ ಮದುವೆ ಖರ್ಚನ್ನು ಹೆಚ್ಚಿಗೆ ಬರೆಸೋ ಅಭ್ಯಾಸ ನಮ್ಮಲ್ಲಿ, ಅದೊಂದು ಸಂಪ್ರದಾಯ ಅನ್ನೋ ಮಟ್ಟಕ್ಕೆ ಮಾಡ್ಕೊಂಡು ಬಂದುಬಿಟ್ಟಿದ್ದೀವಿ. ಅನೇಕರು ಇದರಲ್ಲಿ ಹಿಂದಿನಿಂದ ಕೆಲವು ಬದಲಾವಣೆಗಳನ್ನು ಮಾಡಿಕೊಂಡಿದ್ದಾರೆ. ನಾನು ಹೇಳಿದ್ರೆ ನಿಮಗೆ ಇದಾಗ್ಬೋದು, ನಮ್ಮ ಮನೆತನದಲ್ಲಿ ಇಷ್ಟು ಮದುವೆ ಆಗಿದೆ, ನಮ್ಮ ಸುರೇಶ್ ರಾಜವ್ರಿಗೆ ಚೆನ್ನಾಗಿ ಗೊತ್ತು, ನಾವು ಯಾವತ್ತು ಹೆಣ್ಣವ್ರಿಗೆ ಇಷ್ಟು ಕೊಡು ಅಂತ ಕೇಳೋದಿಲ್ಲ. ನಮ್ಮೂರನ್ನೆಲ್ಲ ಕರ್ಕೊಂಡು ಮದುವೆ ಹಾಕ್ಕೊಂಡಿದ್ದೀವಿ. ಅವರೆಷ್ಟೇ ಸಾವುಕಾರ ಇರ್ಬೋದು, ಬಡವರು ಇರ್ಬೋದು, ನಮಗದು ಪ್ರಶ್ನೆ ಬರೋದೇ ಇಲ್ಲ. ನಮ್ಮ ಕೈಲಾದಂಗೆ ನಮಗೆ ಹೆಂಗೆ ಬೇಕೋ ಹಂಗೆ ಮದುವೆ ಮಾಡ್ಕೊಳೋದು. ನಮ್ಮ ಮನೆತನದಲ್ಲಿ ನಾನು ನಿಮ್ಮಲ್ಲೆಲ್ಲ ಅರ್ಕೆ ಮಾಡ್ಕೊಳ್ಳೋದಿಷ್ಟೇ, ಭಿನ್ನವಿಸ್ಕೊಳ್ಳೋದಿಷ್ಟೇ. ಮದುವೆ ಅಂತ ನಮಗೆ ಅವ್ರಿಗೆ ಹೊಂದ್ಕೊಂಡ ಮೇಲೆ ಗಂಡವ್ರಿಗೆ ಹೆಚ್ಚಿನ ಅನುಕೂಲ ಇದ್ದರೆ ನಾವೇ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋಣ, ಹೆಣ್ಣವ್ರಿಗೆ ಹೆಚ್ಚು ಅನುಕೂಲ ಇದ್ದರೆ ಅವ್ರಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇದರಲ್ಲಿ ಬಂಧನ ಇರಬಾರ್ದು, ನೀನು ಇಷ್ಟೇ ಮಾಡಬೇಕು ಹೀಗೆ ಮಾಡಬೇಕು ಈಗ, ಅದೆಲ್ಲ ಹಿಂದಿನ ಕಾಲದಲ್ಲಿ ಯಾವುದೋ ಒಂದು ಕಾಲದಲ್ಲಿತ್ತು, ಇದು ಆ ಕಾಲ ಇಲ್ಲ. ದೇವರು ನಮಗೇನೋ ಸ್ವಲ್ಪ ಕೊಟ್ಟಿದ್ದಾನೆ, ಎಷ್ಟು ಕೊಟ್ಟಿದ್ದಾನೆ ಅಂತ ಅವ್ರ ಶಕ್ತಿ, ನಾನು ಯಾರಿಗೂ ಯಾವುದನ್ನು ಅಳತೆ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ನಮ್ಮ ಸಮಕ್ಕೆ ನಾವು ಹೊಂದಾಣಿಕೆ ಮಾಡಿಕೊಂಡಾಗ ನಮಗೆ ಎಷ್ಟು ಬೇಕೋ ಅಷ್ಟು, ನಮ್ಮ ಕೈಲಾದಷ್ಟು ನಾವು ಬರೆಸೋಣ, ಅವ್ರ ಕೈಲಾದಷ್ಟು ಅವ್ರು ಬರೆಸ್ತೀವಿ. ಈಗ ಹೊಂದಾಣಿಕೆ ಮಾಡ್ಕೊಂಡು ಮದುವೆ ಮಾಡ್ಕೊಂಡಿದ್ರೆ ಭಾಳ ಸುಸೂತ್ರವಾಗಿರುತ್ತೆ ಅಂತೇಳಿ ನನ್ನ ಅಭಿಪ್ರಾಯ. ಹೆಚ್ಚಿಗೆ ಇನ್ನೇನಾರು ಮಾಡ್ಕೋಬೇಕಾ, ಇಲ್ಲೆಲ್ಲಾರ ನಾವು ತಪ್ಪುಗಳ ಮಾಡಿದ್ದೀವ ಅನ್ನೋ ವಿಚಾರದಲ್ಲಿ ಶ್ರೀಧರ್ ಮೂರ್ತಿ ಅವರು ಮಾತಾಡ್ತಾರೆ, ಹಾಗೆ ವಾಸುದೇವ ಮೂರ್ತಿ ಅವರು ಮಾತಾಡ್ತಾರೆ. ಈ ದಿನದ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ಅದ್ಭುತವಾಗಿತ್ತು. ಯಾಕೆ ಅಂತಂದರೆ ಈ ಥರದ್ದು ಒಂದು ಹೊಸ ಭಾವನೆ. ಇವತ್ತಿನ ದಿನ ಬೇಕೇ ಬೇಕಾದಂಥ ಇಷ್ಟೊಂದು ನಮ್ಮ ಸಮಾಜದಲ್ಲಿರುವಂಥ ಪ್ರಾಬ್ಲಮ್ಗಳಿಗೆ ಒಂದು ಸೊಲ್ಯೂಷನ್ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇದಕ್ಕೆ ನಮ್ಮ ಸಾರ್ಥಕ ಫೌಂಡೇಶನಿಂದ ಫುಲ್ ಸಪೋರ್ಟ್ ಇರುತ್ತೆ. ಯಾಕೆ ಅಂತಂದರೆ ಬದಲಾವಣೆ ಬೇಕು. ಆ ಬದಲಾವಣೆ ಪ್ರಾರಂಭ ಎಲ್ಲಿ ಅಂತ, ಆ ಪ್ರಾರಂಭ ಇವತ್ತಾಗಿದೆ ಅಂತ ಅಂದ್ಕೊಳ್ಳಂತೆ. ಮುಂದೆ ಮುಂದೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಆಗಬೇಕು. ಯಾಕೆಂದರೆ ಬದಲಾವಣೆ ಬೇಗ ಆಗೋದಿಲ್ಲ, ಇದು ಬಹಳ ಕಷ್ಟಪಟ್ಟು ಆಗುವಂಥದ್ದು. ನಮ್ಮ ಮನಸ್ಸಲ್ಲಿ ಮನಸ್ಸನ್ನು ಬದಲಾಯಿಸುವಂಥ ಕೆಲಸ ಅಂತಂದರೆ ಸುಮ್ಮನೆ ಅಲ್ಲ. ಇಟ್ ಮೇ ಟೇಕ್ 1 ಇಯರ್, 5 ಇಯರ್ಸ್, 10 ಇಯರ್ಸ್, 15 ಇಯರ್ಸ್, ಅದು ಕಂಟಿನ್ಯೂಸ್. ಇವತ್ತು ದಿನ ಬದಲಾವಣೆ ಆದರೆ ನಾಳೆ ಅದೇ ಸರಿ ಇರುತ್ತೆ ಅಂತಲ್ಲ, ಅದು ಕಂಟಿನ್ಯೂಸ್ ಆಗಿರಬೇಕು. ಇದಕ್ಕೆ 22 ಆರ್ಗನೈಸೇಷನ್ಸು ಸೇರಿ ಮಾಡ್ತಾ ಇರೋದು ತುಂಬ ಸಂತೋಷ. ನಾವು ಸಾರ್ಥಕ ಫೌಂಡೇಶನಿಂದ ಇದಕ್ಕೆ ಸಪೋರ್ಟ್ ಆಗಿ ಬೆನ್ನೆಲುಬಾಗಿ ಇದ್ದೀವಿ ಅಂತ ಹೇಳ್ತಾ ನಾನು ಮುಗಿಸ್ತೀನಿ ನನ್ನ ಮಾತನ್ನು. ಹಾಗೆ ಅಂಜನ್ ಅವರು ಕೂಡ, ನಟರಾಜ್ ಅವರು, ಎಲ್ಲರಿಗೂ 2 ನಿಮಿಷ. ಊಟ ಇನ್ನ ಸ್ಟಾರ್ಟ್ ಆಗಿಲ್ಲ, ದಯಮಾಡಿ ಎಲ್ಲರೂ ಕೂತ್ಕೋಬೇಕು. ಇನ್ನು 10 ನಿಮಿಷದಲ್ಲಿ ಕಾರ್ಯಕ್ರಮವನ್ನು ಮುಗಿಸ್ತೇವೆ. ದಯಮಾಡಿ, ಬೆಳಗಿಂದ ಕೂತಿದ್ದೀರಾ. 4ನೇ ವಿಷಯದ ಬಗ್ಗೆನೂ ಸಮಪ್ ಮಾಡಿ 1-2 ನಿಮಿಷ ಮಾತಾಡಿ ಅಂತ ಹೇಳಿದ್ದಕ್ಕೆ ಮತ್ತೆ ನಾನು ಇಲ್ಲಿ ಬಂದು ನಿಂತ್ಕೊಂಡಿದ್ದೇನೆ. ಅದಕ್ಕೆ ಮುಂಚೆ ಒಂದು ಅಭಿಪ್ರಾಯ, ಈ ಜ್ಯೋತಿಷಾಸ್ತ್ರ ಮತ್ತು ಜಾತಕ ಹೊಂದಾಣಿಕೆ ಬಗ್ಗೆ ಸಾಕಷ್ಟು ಬಂತು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಾಕ್ಯವನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಜ್ಯೋತಿಷಾಸ್ತ್ರವನ್ನು ಅಥವಾ ಜಾತಕ ನೋಡೋದನ್ನು ಬಿಡೋದಕ್ಕೆ ಸಾಧ್ಯ ಇಲ್ಲ, ಖಂಡಿತ ಎಲ್ಲರೂ ಯಾರ ಮನಸ್ಸಿಗೂ ಒಪ್ಪೋದಿಲ್ಲ. ಒಂದು 30% ಬಿಡಬಹುದು, ನಿಮ್ಮ ನಂಬಂಥವ್ರು ಯಾರೋ ಕೆಲವರು ಮಾತ್ರ ಬಿಡಬಹುದು.
ಇನ್ನು ಮಿಕ್ಕ 70% ನಾನು ನೋಡಿರೋ ಪ್ರಕಾರ 70% ಯಾರು ಜಾತಕವನ್ನು ನೋಡೋದನ್ನು ಬಿಡೋಲ್ಲ. ಯಾಕೆಂದರೆ ಅಲ್ಲಿ ಭಯ ಅನ್ನೋದು ಒಂದು ಮನೆ ಮಾಡಿಕೊಂಡಿದೆ. ಹೀಗೆ ನಾವು ನೋಡದೆ ಮದುವೆ ಮಾಡಿಕೊಂಡ್ರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಮ್ಮ ಮಗಳೇ ತಾನೇ ಸಫರ್ ಮಾಡೋದು, ನಮ್ಮ ಮಗನೇ ತಾನೇ ಸಫರ್ ಮಾಡೋದು ಅನ್ನುವಂಥ ಒಂದು ಭಯ ತುಂಬ ನಾನು ತುಂಬ ಜನರಲ್ಲಿ ನಾನು ಕೇಳಿಕೊಂಡಾಗ ಅದು ಇದೆ. ಹಾಗಾಗಿ ಅದು ಒಂದು ಸಣ್ಣ ನನ್ನ ಸಲಹೆ, ಅದು ವೈಯಕ್ತಿಕ ಅಂತ ನೀವು ತಿಳ್ಕೊಳ್ಬಹುದು. ಯಾರು ಈ ಜಾತಕವನ್ನು ನೋಡೋದಿಲ್ವೋ ಧೈರ್ಯವಾಗಿ ಮದುವೆ ಮಾಡ್ಕೊಳ್ಬಹುದು. ಯಾರು ಜಾತಕವನ್ನು ನೋಡ್ತಿರೋ ಕೆಲವು ಜ್ಯೋತಿಷಿಗಳನ್ನು ಅಂದರೆ ಎಲ್ಲ ತಿಳ್ಕೊಂಡವಂಥವ್ರನ್ನು ಒಂದಷ್ಟು ಜನನ ನಾವೇ ಪಟ್ಟಿ ಮಾಡಿ ಅವರು ಸರಿಯಾದ ಒಂದು ಅಂದರೆ ಅನಲೈಸೇಷನ್ ಯಾವ ರೀತಿ ಅನಲೈಸ್ ಮಾಡಿದರೆ ಹೇಗಾಗತ್ತೆ ಅಂಥೇಳಿ ಈಗಾಗಲೇ ಸಾಕಷ್ಟು ನೋಡಿ ನಿಮ್ಮ ಇದಕ್ಕೆ ಬರ್ತಾ ಇದೆ. 32 ಗುಣ ಹೇಗೆ ನೋಡ್ಕೊಳ್ಳೋದು, ಇದನ್ನು ಹೇಗೆ ನೋಡ್ಕೊಳ್ಳೋದು ಅಂತ ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಲ್ವಾ. ಆ ರೀತಿ ಪ್ರತಿಯೊಂದು ರಜ್ಜುಕೂಟ ಅಂತ ಯೋನಿಕೂಟ ಅಂತ ಇದು ಹೇಗೆ ನೋಡ್ಕೊಳ್ಳೋದು ಅದನ್ನೆಲ್ಲವನ್ನು ಒಂದು ಪಟ್ಟಿ ಮಾಡಿ ಒಂದು ಪುಸ್ತಕದ ರೀತಿಯಲ್ಲಿ ಒಂದು ಪಬ್ಲಿಷ್ ಮಾಡಿ ನಮ್ಮ ಆರ್ಯವೈಶ್ಯ ಜನಾಂಗಕ್ಕೆ ಕೊಟ್ಟು ಅದನ್ನು ಎಲ್ಲ ನೋಡ್ಕೊಳ್ಳುವಂಥದ್ದು. ಇಲ್ಲಿ ಯಾವುದು ತಪ್ಪಾಗಿದೆ ಯಾವ ಸರಿಯಾಗಿದೆ ಅಂತ ನಾವೇ ನೋಡ್ಕೊಳ್ಬೋದು. ವಿ ಆರ್ ದ ಅನಲೈಸರ್ಸ್. ಆ ಅನಲೈಸ್ ಮಾಡಿ ಆದರೂ ಸಹ ಜಾತಕ ಸರಿ ಹೋಗಿಲ್ಲ ಅಂತ ಎದುರುಗಡೆಯಿಂದ ಹುಡುಗನ ಕಡೆಯಿಂದನೋ ಹುಡುಗಿ ಕಡೆಯಿಂದನೋ ಬಂದಾಗ ಯಾಕೆ ಸರಿಯಾಗಿಲ್ಲ ಅಂತ ಕೇಳುವಂತಹ ಒಂದು ವ್ಯವಧಾನ ನಾವು ಇಟ್ಕೊಳ್ಬೋದು. ಆ ಥರ ಮಾಡಿದಾಗ ಸ್ವಲ್ಪ ಜ್ಯೋತಿಷಾಸ್ತ್ರದ ಬಗ್ಗೆ ಅರಿವು ಬರುತ್ತೆ ಮತ್ತು ನಮಗೆ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಓ, ಈ ಕಾರಣದಿಂದ ಸರಿ ಹೋಗಲಿಲ್ವೇನೋ ಜ್ಯೋತಿಷ್ಯ ಈ ಜಾತಕ ಅನ್ನುವಂಥ ಒಂದು ನಮಗೆ ಬರುತ್ತೆ ಅನ್ನೋದು ನನ್ನ ಸಲಹೆ ಒಂದು. ಎರಡನೇದಾಗಿ ನಾನು ಒಂದು ನನ್ನ ರಿಲೇಟೆಡ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಇದನ್ನು ಬಿಟ್ಬಿಟ್ಟಿದ್ದೆ. ಮದುವೆಗೆ ಮುಂಚೆ ರಿಸೆಪ್ಷನ್ ಯಾಕೆ ಬೇಕು, ಬೇಕಾ ಬೇಡವಾ ಅಂತ ಕೇಳಿದರು. ಆ ಕ್ವಶನಿಗೆ ನಾನು ಆನ್ಸರ್ ಮಾಡಿರಲಿಲ್ಲ. ತುಂಬ ವರ್ಷಗಳ ಹಿಂದೆ ನನಗೆ ನೆನಪಿಗೆ ಬಂದ ಹಾಗೆ ಒಂದು ನಮ್ಮ ಆರ್ಯವೈಶ್ಯ ಜನಾಂಗದಲ್ಲಿ ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿದ್ವಿ. ಅಂದರೆ ಆಡಂಬರದ ಮದುವೆ ಬೇಡ, ಆದಷ್ಟು ಫಲತಾಂಬೂಲಗಳನ್ನು ಕೊಡೋದು ಬೇಡ, ಕಾಣಿಕೆಗಳನ್ನು ಕೊಡೋದು ಬೇಡ, ಮತ್ತು ರಿಸೆಪ್ಷನ್ ಬೇಡ ಅಂತ. ಆ ರಿಸೆಪ್ಷನ್ ಬೇಡ ಅಂತ ಹೇಳಿ ಅದನ್ನು ನಿಲ್ಲಿಸಿದ್ದು ನಾವೇನು ಮಾಡಿದ್ವಿ, ಅದನ್ನು ಉಲ್ಟಾ ಮಾಡಿಕೊಂಡ್ವಿ. ಅಂದರೆ ಮದುವೆ ಹಿಂದಿನ ದಿನಾನೇ ರಿಸೆಪ್ಷನ್ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ ಅಂಥೇಳಿ. ಅದು ಯಾವ ಕಾರಣಕ್ಕೂ ತಪ್ಪಲ್ಲ. ಒಂದು ಗಂಡು ಹೆಣ್ಣನ್ನು ನಾವು ಎಂಗೇಜ್ಮೆಂಟಲ್ಲೇ ನಿಲ್ಲಿಸ್ಬೇಕಾದ್ರೆ ರಿಸೆಪ್ಷನಲ್ಲಿ ನಿಲ್ಲಿಸೋದ್ರಿಂದ ಏನೂ ತಪ್ಪಿಲ್ಲ. ಆದರೆ ಆಡಂಬರಕ್ಕೆ ನೀವು ಕಡಿವಾಣ ಒಂದು ಕಡೆ ಹಾಕಿದಂಗೆ ಆಯಿತು. ಯಾಕೆಂದರೆ 3 ದಿನ ಕಲ್ಯಾಣ ಮಂಟಪ ತೊಗೊಳ್ತಾ ಇದ್ರಿ, ಈಗ 2 ದಿನ ತೊಗೊಳ್ತೀರಿ, 1.5 ದಿನ ಅಥವಾ 2 ದಿನ ತೊಗೊಳ್ತೀರಾ. ಆಡಂಬರ ಅಲ್ಲಿ ಕಡಿಮೆ ಆಯಿತು, ಎಕ್ಸ್ಪೆನ್ಸಸ್ ಕಡಿಮೆ ಆಯಿತು, ಮತ್ತು 2 ದಿನ ಇರೋದರಿಂದ ಈಗ ನಾವೆಲ್ಲರೂ ಜಾಬ್ ಮಾಡ್ತಿರೋದ್ರಿಂದ ಕೆಲಸದಲ್ಲಿರೋದ್ರಿಂದ ಅಥವಾ ನಾವು ಬ್ಯುಸಿಯಾಗಿರೋದ್ರಿಂದ ಒಂದು ದಿನ ನಾವು ರಿಸೆಪ್ಷನ್ಗೋ ಅಥವಾ ಒಂದು ದಿನ ನಾವು ದಾರೆಗೋ ಹೋಗಿ ಅಟೆಂಡ್ ಮಾಡ್ತೀವಿ. ಆ ರೀತಿ ನಾವು ಮದುವೆಗೆ ಮುಂಚೆ ರಿಸೆಪ್ಷನ್ ಮಾಡೋದು ನನ್ನ ಪ್ರಕಾರ ಒಳ್ಳೆಯದು ಅಂತ ಹೇಳಿ ನಾನು ಅದು ಹೇಳ್ತೀನಿ. ಮತ್ತು ಈಗ ಕೊನೆಯ ಒಂದು ವಿಷಯಕ್ಕೆ ಹೇಳ್ತಾ ಇದ್ದರೆ ಬಂದ ಹಾಗೆ ಎಕ್ಸ್ಪೆನ್ಸಸ್, ನಾನು ಅದನ್ನೇ ಹೇಳ್ತಿದ್ದೀನಿ. ಆಡಂಬರ ಎಲ್ಲಿ ಕಡಿಮೆ ಆಗುತ್ತೋ ಎಕ್ಸ್ಪೆನ್ಸಸ್ ಕಡಿಮೆ ಆಗುತ್ತೆ. ಈಗ ಇತ್ತೀಚೆಗೆ ಬಂದಿದೆ ಎಂಗೇಜ್ಮೆಂಟ್ ನೀವು ಮಾಡ್ಕೊಳ್ಳಿ, ಮದುವೆ ನಾವು ಮಾಡ್ಕೊಳ್ತೀವಿ. ಎಂಗೇಜ್ಮೆಂಟ್ ನಿಮ್ಮೂರಲ್ಲಿ ಮಾಡ್ಕೊಳ್ಳಿ, ಮದುವೆ ನಮ್ಮೂರಲ್ಲಿ ಮಾಡ್ಕೊಳ್ತೀವಿ. ಅರ್ಧ ನೀವು ಒಡವೇಡಿ, ಅರ್ಧ ನಾವು ಒಡವೇಡಿ, ಆ ಥರದ್ದು ಕೆಲವು ಬದಲಾವಣೆಗಳು ಬರ್ತಾ ಇದೆ. ಹಾಗೆ ಇನ್ನೂ ಬರುತ್ತೆ. ಈ ಬದಲಾವಣೆಗಳು ಒಂದು ದಿನಕ್ಕೆ ಬರೋಲ್ಲ, ಒಂದು ದಿನದ ಒಂದು ಬರೋಲ್ಲ. ಇದು ನಿರಂತರವಾಗಿ ಡೇ ಬೈ ಡೇ ಸಣ್ಣ 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 ಪರಿವರ್ತನೆಗಳಾಗಿ ಬದಲಾವಣೆಗಳು ಬರ್ತವೆ. ಅಂಥ ಬದಲಾವಣೆಗಳ ಕಂಡು ಆರ್ಯವೈಶ್ಯರಲ್ಲಿ ಸಾಕಷ್ಟು ಬದಲಾವಣೆಗಳಾಗಬೇಕು ಅಂತ ಕೋರ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಾ ಪೇರು ಝಾನ್ಸಿ ರಾಣಿ, ನೇನು ವರ್ಲ್ಡ್ ಆರ್ಯವೈಶ್ಯ ಮಹಾಸಭಾ ಮಹಿಳಾ ವಿಭಾಗ ಸೆಕ್ರೆಟ್ರಿನಿ. ಈರೋಜು ಇಲಾಂಟಿ 22 ఆర్గనైజేషన్లు చేరి ఇంత అద్భుతంగా ఒక ఇనిషియేటివ్ తీసుకున్నది చాలా అద్భుతం అనిపిస్తుంది, చాలా మెచ్చుకోదగ్గ విషయం కూడా. ఇలాంటి సంప్రదాయాలు మనకు కావాలి, కానీ దాన్ని ఆడంబరంగా చేసేది వద్దు అనేసి అందరి అభిప్రాయము ఒకటే ఉండాలి. అందరూ చేరి దీన్ని ఎవరో ఒకరు స్టార్ట్ చేయాలి కాబట్టి వైశ్యలగ్నం ముఖాంతరంగా 22 ఆర్గనైజేషన్లు చేరి చేశారు. ఇప్పుడు మనం ఏం చేయాలంటే సాంప్రదాయాలని మనం నిలుపుకోవాలి, అలాగే మనము ఆడంబరాలు తగ్గించుకోవాలి. దీనికి ఎవరో ఒకరు ఇనిషియేటివ్ కావాలి, ఎవరో ఒకరు ముందుకొచ్చి మేము ఈరోజు మేము ఇలా ఆడంబరం చేయకుండా ఈ డబ్బులు మనం సర్వీసుకు ఉపయోగిస్తున్నాము, నలుగురికి ఉపయోగపడేలా మనము డబ్బులు ఖర్చు పెడుతున్నాము అని ఒక్కరు డెసిషన్ తీసుకుంటే తప్పకుండా ఇది ఒక స్టార్టింగ్ పాయింట్ అవుతుందని అనుకుంటున్నాను సార్. థ్యాంక్ యూ. ಈ ಹಾರ ತುರಾಯಿ ಅದನ್ನೆಲ್ಲ ನಿಲ್ಲಿಸಬೇಕು, ಚೇಂಜ್ ಮಾಡಬೇಕು, ಅದು ನಮ್ಮಿಂದನೇ ಸ್ಟಾರ್ಟ್ ಆಗಲಿ ಅಂತ ಹೇಳಿ ಇವತ್ತು ಯಾರಿಗೂ ಹಾರ ಆಗ್ತಾ ಇಲ್ಲ, ತೂರ ಆಗ್ತಾ ಇಲ್ಲ, ಬರೀ ಚಪ್ಪಾಳೆ. ಹಾಂ, ಎಲ್ಲರಿಗೂ ನಮಸ್ಕಾರ.
ಈ ಒಂದು ಕಾರ್ಯಕ್ರಮ ಮೊಟ್ಟ ಮೊದಲ ಬಾರಿಗೆ 22 ಆರ್ಗನೈಸೇಷನ್ ಸೇರಿ ಒಂದು ಎಕ್ಸ್ಪೆರಿಮೆಂಟ್ ಅಂದರೆ ಒಂದು ಕಾನ್ಫರೆನ್ಸ್ ಲೆವೆಲ್ನಲ್ಲಿ ಮಾಡಿದ್ದೀವಿ. ತಮ್ಮೆಲ್ಲರಿಗೂ ಈ 22 ಆರ್ಗನೈಸೇಷನ್ಸಿಂದ ಒಂದು ಅಶ್ಯೂರೆನ್ಸ್ ಕೊಡ್ತೀವಿ. ಪದೇ ಪದೇ ಈ ಒಂದು ಮ್ಯಾರೇಜ್ ರಿಫಾರ್ಮ್ಸ್ ಬಗ್ಗೆ ಮಾತಾಡೋಕ್ಕೆ ನಮ್ಮ ವಾಸವಿ ಕನ್ವೆನ್ಷನ್ ಆಗಲಿ, ವಾಸವಿ ದಿನಕೇತನ ಟ್ರಸ್ಟ್ ಆಗಲಿ, ಈ 22 ಆರ್ಗನೈಸೇಷನ್ಸ್ ಸೇರಿ ಸಭೆಯನ್ನು ಕರೆದು ಈ ಒಂದು ಮ್ಯಾರೇಜ್ ರಿಫಾರ್ಮ್ಸ್ ಏನು ಬಗ್ಗೆ ಮಾತಾಡೋಕ್ಕೆ ಅವಕಾಶ ಕೊಡ್ತೀವಿ. ನನ್ನ ಮೂರೇ ಮೂರು ಪ್ರಶ್ನೆ, ನನಗೆ ಇಬ್ಬರು ಹೆಣ್ಮಕ್ಕಳು, ಮೊದಲನೇ ಮಗಳನ್ನ ಮಾಡುವಾಗ ಮ್ಯಾಟ್ರಿಮೋನಿಯಲ್ ಬ್ಯೂರೋ ಹೇಳ್ತಾರೆ ನಿಮ್ಗೆ ಲಗ್ಗೇಜ್ ಇರಬೇಕಾ ಲಗ್ಗೇಜ್ ಬೇಡ ಅಂತ. ಫಸ್ಟ್ ರಿಫಾರ್ಮ್ಸ್ ತರಬೇಕಾರದು ಆ ಮ್ಯಾರೇಜ್ ಮ್ಯಾಟ್ರಿಮೋನಿಯಲ್ ಬ್ಯೂರೋ ಅವ್ರಿಗೆ ಅಂತಂದರೆ ಅಟ್ಲೀಸ್ಟ್ ಐ ಥಿಂಕ್ ರಿಫಾರ್ಮ್ಸ್ನಲ್ಲಿ ಇದಾಗುತ್ತೆ. ಡೌರಿ ವರದಕ್ಷಿಣೆ ಕೊಡೋದು ತಪ್ಪಿಲ್ಲ, ಬಟ್ ಆದರೆ ಇವತ್ತು ಆ ಮಗ ಆ ಬಾಯ್ ಶುಡ್ ಏಬಲ್ ಟು ಅರ್ನ್ ಮನಿ. ಇವತ್ತು ಒಂದು ನರ್ಸರಿ ಸೀಟ್ ಬೇಕಂದರೆ 2.5 ಲಕ್ಷ ಅಂದರೆ ಡೌರಿ ಕೊಟ್ಟ ಆ ಹುಡುಗ ವ್ಯಾಪಾರದಲ್ಲಾಗಲಿ ವ್ಯವಹಾರದಲ್ಲಾಗಲಿ ಮುಂದೆ ಬಂದಿಲ್ಲ ಅಂದರೆ ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸ್ ಪೇರೆಂಟ್ಸು ತುಂಬ ನೋವಾಗುತ್ತಾರೆ. ನಾನು ಚಾರ್ಟರ್ಡ್ ಗುಂಡಾಗಿ 34 ವರ್ಷ ಕೆಲಸ ಮಾಡಿದ್ದೀನಿ. ಅನೇಕ ಪೇರೆಂಟ್ಸ್ ಬರ್ತಾರೆ, ಅವ್ರ ಜ್ವರ ಬರುತ್ತೆ. ಜ್ವರ ಏನಕ್ಕೆ ಬರ್ತೆ ಅಂದರೆ ಮಗಳನ್ನ ಮದುವೆ ಮಾಡೋಕ್ಕೆ ರೆಡಿ ಆಗ್ತಾರೆ, ಫೋನ್ ಬರುತ್ತೆ. ನಮ್ಮ ಇದ್ರಲ್ಲಿ ಸಂಪ್ರದಾಯ ತುಂಬ ಜಾಸ್ತಿ ಇದೆ ಅಂತಾರೆ. ಇವರಿಗೆ ಒಂದೇ ಒಂದು ಸಿಂಗಲ್ ಫ್ಯಾಮಿಲಿ ಆದರೆ ಆ ಸಿಂಗಲ್ ಫ್ಯಾಮಿಲೀಸ್ನಲ್ಲಿ ಅವರು ಬೆಟ್ಟ ಹುಟ್ಟು ಬೆಳೆಸಿರೋದು ರೀತಿ ಇದಾಗುತ್ತೆ. ಮ್ಯಾರೇಜ್ ರಿಫಾರ್ಮ್ಸ್ ಅತ್ಯವಶ್ಯಕದ. ಅವರು ಒಂದೇ ಮಾತಲ್ಲಿ ಸೌಭಾಗ್ಯಲಕ್ಷ್ಮಿ ಸಂಪ್ರದಾಯ ಇರಲಿ, ಆಚರಣೆ ಮಾತ್ರ ಕಡಿಮೆ ಮಾಡೋಣ. ಅಂಜನವ್ರು ಹೇಳಿದ್ರು ನನ್ನ ಮಗಳ ಮದುವೆಯಲ್ಲಿ ನನ್ನ ರಿಸೆಪ್ಷನ್ನಲ್ಲಿ ತೆಂಗಿನಕಾಯಿ ಕೊಡಲಿಲ್ಲ, ಸಪ್ತಪದಿ ಬುಕ್ ಪ್ರಿಂಟ್ ಮಾಡಿ 65 ವೇದಮಂತ್ರದಲ್ಲ ದ್ವಾರಕನಾಥ್ ಇದ್ದರು. ಸಂಪ್ರದಾಯ ಇರಲೇಬೇಕು, ಸಂಸ್ಕಾರ ಇರಲೇಬೇಕು. ಹೆಣ್ಣುಮಕ್ಕಳ ತಂದೆ ತಾಯಿ ಅವರು ಯಾವ ಮನೆಗೆ ಕೊಟ್ಟರು ಆ ಮಗು ಒಳ್ಳೆ ರೀತಿ ಇರಬೇಕಂದ್ರೆ ಈ ಸಂಪ್ರದಾಯ ಇರಲೇಬೇಕು ಅಂತ ಈ ಒಂದು ಅವಧಿನಲ್ಲಿ ಹೇಳ್ತಾ, ಮತ್ತು ನಮ್ಮ ಈ ಒಂದು ಪ್ರೋಗ್ರಾಮ್ಗೆ ನಾಗ ವೆಂಕಟೇಶ್ ಅವ್ರ ದ್ವಾರಕನಾಥ್ ಎಲ್ಲ ಹಿರಿಯರು ಬಂದಿದ್ದಾರೆ. ಇದು ದ್ವಾರಕನಾಥ್ MC ಟೈಮ್ ಈಸ್ ಮೋರ್ ದ್ಯಾನ್ ಕ್ವಶನ್ ಆನ್ಸರ್ ಟೈಮ್. ನನ್ನ ರಿಕ್ವೆಸ್ಟ್ ಏನಂದರೆ ನೆಕ್ಸ್ಟ್ ಟೈಮ್ ಇದು ಫಸ್ಟ್ ತೊಗೊಳ್ರಿ. ಇವಾಗ ಹೇಳಿದ್ರಲ್ಲ ಜ್ಯೋತಿಷ್ಯ ಅಂತಲೇ ಒಂದು ಹಾಫ್ ಡೇ ಸೆಷನ್ ತೊಗೊಳ್ರಿ. ಊಟ ಅನಂತರ ಇನ್ನೊಂದು ಸೆಷನ್ ತೊಗೊಂಡ್ರೆ ಅಟ್ಲೀಸ್ಟ್ ಐ ಥಿಂಕ್ ದಿಸ್ ಕ್ಯಾನ್ ಗೋ ಆನ್. ಐ ಇನ್ವೋಕ್ ದ ಬ್ಲೆಸ್ಸಿಂಗ್ಸ್ ಆಫ್ ಆಲ್ ಮೈಟಿ. ನೋ ಕ್ವೆಶನ್, ಐ ಥ್ಯಾಂಕ್ ಯು ಆಲ್. ದಿನ ಅಥವಾ ಒಂದೊಂದು ದಿನ ಮಾಡಬೇಕು ಅಂತೇಳಿ ಈ ಮುಂದಿನ 2 ತಿಂಗಳಲ್ಲೋ 3 ತಿಂಗಳಲ್ಲೋ ಹಾಕೊತೀವಿ. ಅಂದರೆ ಜ್ಯೋತಿಷ್ಯ ಶಾಸ್ತ್ರ ಅನ್ನೋದೇ ಒಂದು, ಲೇಟ್ ಮ್ಯಾರೇಜಸ್ ಅನ್ನೋದೇ ಒಂದು, ಇನ್ನೊಂದು ಸಬ್ಜೆಕ್ಟೇ ಒಂದು. ಆ ಒಂದು ದಿನದಲ್ಲಿ ಈ ಯಾರ್ಯಾರಿಗೆ ಅವಕಾಶ ಆಗಿಲ್ವೋ ಅವ್ರಿಗೆಲ್ಲೂ ಸಿಗುತ್ತೆ. ಮತ್ತು ಇನ್ನೊಂದು ಏನು ಮಾಡ್ತಾ ಇದೀವಿ ಅಂದರೆ ನಿಮಗೆ ಏನು ಸಮಸ್ಯೆಗಳಿದೆಯೋ ಅದನ್ನು ಮೊದಲೇ ನಮಗೆ ಕೊಡಿ, ನಾವು ಪ್ಯಾನಲಿಸ್ಟಿಗೆ ಕೊಡ್ತೀವಿ, ಅವರು ರೆಡಿಯಾಗಿ ಬರ್ತಾರೆ. ದಟ್ ವಿಲ್ ಬಿ ವೆರಿ ಈಸಿ ಇಂಟರ್ಯಾಕ್ಷನ್ ಆ್ಯಂಡ್ ಆಲ್ಸೋ ಟೈಮ್ ಸೇವಿಂಗ್ ಅಂತ ಹೇಳಿ ಮುಂದಿನ ಕಾರ್ಯಕ್ರಮವನ್ನು ಕೂಡ ನಾವು ಇನ್ನೊಂದು 2-3 ತಿಂಗಳಲ್ಲಿ ಆಯೋಜಿಸ್ತೀವಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಈಗ ವೋಟ್ ಆಫ್ ಥ್ಯಾಂಕ್ಸ್ ಬೈ ವೆಂಕಟೇಶ್, ಬೆಂಗಳೂರು ಆರೋಗ್ಯ ಮಂಗಳ ಒಕ್ಕೂಟದ ಅಧ್ಯಕ್ಷರು. ಜೈವಾಸಿ, ಎಲ್ಲರಿಗೂ ನಮಸ್ಕಾರ. ಇವತ್ತು 22 ಆರ್ಗನೈಸೇಷನ್ ಅಂತ ಹೇಳಕ್ಕೆ ಬದಲಿಂದ ನಮ್ಮ ಆರ್ಯವೈಶ್ಯ ಕಮ್ಯುನಿಟಿ ಅವರು ಎಲ್ಲರೂ ಒಂದು ವೇದಿಕೆಯಲ್ಲಿ ಕೂತು ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮವನ್ನು ನೀಡಿದ್ದೀವಿ ನಾವು. ಯಾಕೆಂದರೆ ಇವತ್ತು ನೋಡಿ 10:30 ಬಂದಿದ್ದ ಜನ 1:15 ಇಷ್ಟು ಹೊತ್ತು ಕೂತಿದ್ದಾರೆ ಅಂದರೆ ಇವತ್ತು ಸಬ್ಜೆಕ್ಟ್ ಬಹಳ ಚೆನ್ನಾಗಿದೆ, ಎಲ್ಲರಿಗೂ ಮನಸ್ಸಿಗೆ ತಟ್ಟಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮವನ್ನು ನಾವು ಮೊದಲಿಗೆ ನಮ್ಮ ಜಡ್ಜಾದಂಥ ಮಾಜಿ ಜಡ್ಜಾದಂಥ ವಾಸುದೇವ ಮೂರ್ತಿಯವರು, ಸುರೇಶ್ ರಾಜು ಅವರು, ಸೌಭಾಗ್ಯಲಕ್ಷ್ಮಿಯವರು, ನರೇಂದ್ರ ಸ್ವಾಮಿಗಳು ಹಾಗೂ ಶೈಲೇಶ್ ಚಂದ್ರಗುಪ್ತ ಅವರು, ಇವರು ಪ್ಯಾನಲಿಸ್ಟ್ ಆಗಿ ನಾವು ಮಾಡಿದ್ದೀವಿ. ಜೈ ವಾಸವಿ, ಇದು ವೈಶ್ಯಲಗ್ನಂ ಅವರು ಇನಿಷಿಯೇಟಿವ್ ತಗೊಂಡು ಮಾಡಿರುವಂತಹ ಕಾರ್ಯಕ್ರಮ. ಈ ಒಂದು ಇನಿಷಿಯೇಟಿವು ನಾಗವೆಂಕಟೇಶ್ ಅವ್ರಿಗೆ ಮನಸ್ಸಲ್ಲಿ ಬಂದಾಗ
ಇದನ್ನು ಬೇರೆ ಸಂಘ ಸಂಸ್ಥೆಗಳಿಗೆ ಹೇಳಿದಾಗ ಅನೇಕರು ಮುಂದೆ ಬಂದರು. ಈ ಒಂದು ಕಾರ್ಯಕ್ರಮ 21 ಆರ್ಗನೈಸೇಷನ್ಸು ಮುಂದೆ ಬಂದು ಇದೊಂದು ಕಾರ್ಯಕ್ರಮ ನಡೆಸ್ಕೊಟ್ಟಾಗ ಬಹಳಷ್ಟು ಎನ್ಕ್ವೈರೀಸು, ಭಾಳಷ್ಟು ನೋಂದಣಿ ಆಗಿದೆ. ಇದು ಬರೀ ಆನ್ಲೈನಲ್ಲಿ ಮಾತ್ರ ಮಾಡಿದಂಥದ್ದು, ಪ್ರತಿಯೊಬ್ಬರು ಸುಮ್ಮನೆ ಬರುವಂಥದ್ದು ಆಗಿರಲಿಲ್ಲ. ಈ ಕಾರ್ಯಕ್ರಮ ಭಾಳ ಚೆನ್ನಾಗಿತ್ತು. ಭಾಳ ಸುಮಾರು ಸಮಸ್ಯೆಗಳು ಇವತ್ತಿನ ಕಾಲದಲ್ಲಿ ಎದುರಾಗ್ತಾ ಇದ್ದಂಥದ್ದು ಮದುವೆಗಳಿಗೆ ಸಂಬಂಧಪಟ್ಟಂಗೆ ಸುಮಾರು ಚರ್ಚೆ ನಡೀತು. ಅದು ಸಮಯ ಸಾಲ್ತಾ ಇಲ್ಲ. ಇದು ಮುಂದಿನ ದಿನಗಳಲ್ಲಿ ಇದನ್ನು ಹೆಚ್ಚಾಗಿ ಮಾಡಿ, ಕಾರ್ಯಕ್ರಮಗಳು ಹೆಚ್ಚಾಗಿ ಮಾಡಿ, ಸಮಯ ಜಾಸ್ತಿ ಕೊಡಿ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ. ಅದೇ ರೀತಿ ನಾನು ಟ್ರಸ್ಟಿಯಾಗಿ, ವೈಶಾಲಗ್ನಮ್ಮಲ್ಲಿ ಟ್ರಸ್ಟಿಯಾಗಿ, ನಮ್ಮ ಕಾರ್ಯದರ್ಶಿಗಳಿಗವ್ರಿಗೂ ಕೇಳ್ತಾ ಇದ್ದೀನಿ, ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಹೆಚ್ಚು ಸಮಯ ಕೊಡುವಂಥದ್ದು ಕೇಳ್ತಾ ಇದ್ದಾರೆ. ಅದೇ ರೀತಿ ನಾನು ಟ್ರಸ್ಟಿಯಾಗಿ, ವೈಶಾಲಗ್ನಮ್ಮಲ್ಲಿ ಟ್ರಸ್ಟಿಯಾಗಿ, ನಮ್ಮ ಕಾರ್ಯದರ್ಶಿಗಳಿಗವ್ರಿಗೂ ಕೇಳ್ತಾ ಇದ್ದೀನಿ, ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಹೆಚ್ಚು ಸಮಯ ಕೊಡುವಂಥದ್ದಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಇದನ್ನು ನಡೆಸಬೇಕು ಅನ್ನೋದು ನನ್ನ ಪ್ರಾರ್ಥನೆ. ಇದು ನೋಡಿ, ಬರೀ ನಾವು ಒಂದು ಆನ್ಲೈನ್ ಬುಕ್ಕಿಂಗ್ ಅಂತ ಬರೀ ಒಂದು ವಾರದ ಹಿಂದೆ ನಾವು ಮಾಡಿದಾಗ ಏನಪ್ಪ ಜನ ಬರ್ತಾರೋ ಇಲ್ಲೋ ಅನ್ನೋದು ಸಂಶಯ ಇತ್ತು. ಆದರೆ ಮೊನ್ನೆ ದಿವಸಕ್ಕೆ ಆನ್ಲೈನ್ ನಾವು ಕ್ಲೋಸ್ ಮಾಡಿದ್ದೀವಿ. ಅಂದರೆ ನಮ್ಮಲ್ಲಿ ಇವತ್ತು ಬಹಳ ಹುಮ್ಮಸ್ಸಿದೆ, ವಿಷಯ ತಿಳ್ಕೋಬೇಕು ಅಂತ ಎಲ್ಲರಿಗೂ ಆಸಕ್ತಿ ಇದೆ. ಮತ್ತು ಇವತ್ತು ಈ ಪ್ಯಾನಲಿಸ್ಟ್ಗೆಲ್ಲರಿಗೂ, ಎಲ್ಲರೂ ನಮ್ಮ ಸಂಘ ಸಂಸ್ಥೆಗಳ ಪರವಾಗಿ ಮತ್ತು ಇಲ್ಲಿ ನಡೆದಿರುವಂಥ ಎಲ್ಲರ ಪರವಾಗಿಯೂ ಅನಂತ ಅನಂತ ಧನ್ಯವಾದಗಳು ಸರ್. ಮತ್ತು ನಮ್ಮ ಈ ವಾಸವಿ ಕನ್ವೆನ್ಷನ್ ಸೆಂಟರ್ ಅಧ್ಯಕ್ಷರಾದಂಥ ಸುಬ್ರಹ್ಮ ಶೆಟ್ಟರು, ಮತ್ತು ಇಷ್ಟೊತ್ತು ನಮ್ಮ ಜೊತೆ ಸೆಕ್ರೆಟರಿ ಕೂತಿದ್ರು ನರಸಿಂಹಳವರು, ಅವ್ರಿಗೂ ನಮ್ಮ ಎಲ್ಲ ಆರ್ಗನೈಸೇಷನ್ ಪರವಾಗಿ ಧನ್ಯವಾದಗಳು. ಇದಕ್ಕಿಂತ ಮೊದಲಾಗಿ ನಾವು ಹೇಳಬೇಕಾಗಿದ್ದು ನಮ್ಮ IS ಪ್ರಸಾದ್ ಅವರು, ದಿ ಫಸ್ಟ್. ಈಗೆಲ್ಲರೂ ಏನು ಹೇಳ್ತಾ ಇದ್ದಾರೆ, ದ್ವಾರಕಾನಾಥು ವೆಂಕಟೇಶ್ ಅಂತ ಹೇಳಿದ್ದಾರೆ, IS ಪ್ರಸಾದೇ ಮೊದಲು ಇನ್ಸ್ಪಿರೇಷನ್. ಇದಕ್ಕೆ IS ಪ್ರಸಾದ್ ಎಲ್ಲಿ ಇನ್ಸ್ಪಿರೇಷನ್ ಇದ್ದರೆ ಅಲ್ಲೆಲ್ಲ ಸಕ್ಸಸ್ ಅಂತ ಎಲ್ಲರಿಗೂ ಗೊತ್ತು. ಅವರು ವಾಸವಿ ಟ್ರಸ್ಟ್, ಸರಿ, ಕರ್ನಾಟಕ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರು. ಅವ್ರಿಗೂ ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರಿಗೂ ಧನ್ಯವಾದಗಳು. ನನ್ನ ಎಲ್ಲ ಆರ್ಗನೈಸೇಷನ್ ಒಂದೇ ಸಲ ಹೇಳ್ತೀನಿ, ಒಂದೇ ಸಲ ಚಪ್ಪಾಳೆ ಹೊಡೆಯಿರಂತೆ, ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ. ಯಾಕೆಂದ್ರೆ ನಮ್ಮ ಇವತ್ತು ಕರ್ನಾಟಕದಲ್ಲಿ ನಾವು ಯಾವುದೇ ಹೇಳಬೇಕಾದ್ರೂ ನಾವು ಆರ್ಯವೈಶ್ಯದಂದರೆ ನಮ್ಮದು ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ಅಂತ ಹೇಳಬೇಕಾಗ್ತದೆ. ಮತ್ತು ಬೆಂಗಳೂರು ಆರ್ಯವೈಶ್ಯ ಮಂಡಳಿ ಒಕ್ಕೂಟ, ಬೆಂಗಳೂರು ಮಹಿಳಾ ಮಂಡಳಿ ಒಕ್ಕೂಟ, ಕರ್ನಾಟಕ ಆರ್ಯವೈಶ್ಯ ಮಹಿಳಾ ಮಂಡಳಿ ಅಧ್ಯಕ್ಷರಿದ್ದಾರೆ, ಕರ್ನಾಟಕ ಆರ್ಯವೈಶ್ಯ ಮಹಾಮಂಡಳಿ, ಅಖಿಲ ಭಾರತ ವಾಸವಿ ಪೆನಗೊಂಡ ಟ್ರಸ್ಟು, ಕರ್ನಾಟಕ ಆರ್ಯವೈಶ್ಯ ಯುವಜನ ಮಹಾಸಭಾ ಅವೋಪದವರು, ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್, ವಾಸವಿ ಕ್ಲಬ್ 301, ವಾಸವಿ ಕ್ಲಬ್ 303, VC ವನಿತಾ ಬೆಂಗಳೂರು ಸೌತ್ VCI, ವರ್ಲ್ಡ್ ಆರ್ಯವೈಶ್ಯ ಮಹಾಸಭಾ ಕರ್ನಾಟಕ ವಿಭಾಗ, ಶ್ರೀ ವಾಸವಿ ವೇದ ನಿಧಿ ಟ್ರಸ್ಟ್, ಸಾರ್ಥಕ ಫೌಂಡೇಶನ್, ಕಲ್ಯಾಣ ಸೇವಾ ಪ್ರತಿಷ್ಠಾನ, ಆಸಕ್ತಿಕ ಪೋಷಕ ಸಭಾ, ವಾಸವಿ ಯುವ ವೇದಿಕೆ, ಯುವ ಪರಿಷತ್, ವೈಶಾಲಗ್ನಂ. ಅಂದರೆ ಇಷ್ಟು ಜನನು ಈ ಕಾರ್ಯಕ್ರಮ ನಡೆಯಲಿಕ್ಕೆ ಸಹಕಾರ ಮಾಡಿದ್ದಾರೆ, ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ನಮ್ಮ ಆರ್ಯವೈಶ್ಯ ಜನಾಂಗದ್ದು ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಇವರೆಲ್ಲರೂ ನಾವು ಜೊತೆ ಜೊತೆಯಾಗಿ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಮತ್ತು ಇವತ್ತು ನಮಗೆ V3 ಚಾನಲ್ ನೋಡಿ, ನಮ್ಮ ವೈಶ್ಯ ಜನಾಂಗದವರು ಯಾವುದೇ ಒಂದು ಕಾರ್ಯಕ್ರಮ ಮಾಡಲಿ ಉಚಿತವಾಗಿ ಮಾಡ್ತಾರೆ, ಜಗನ್ನಾಥ್ ಅಂತ ಅವ್ರಿಗೂ, ಮತ್ತು ಇವತ್ತು ನಮಗೆ ಊಟದ ವ್ಯವಸ್ಥೆ ಮಾಡಿರುವಂಥ ರಘು ಅವರಿಗೆ ಮತ್ತು ನಾವು ಧನ್ಯವಾದಗಳು ಹೇಳಬೇಕು. ಮತ್ತು ಇವತ್ತು ಯುವ ವೇದಿಕೆ ಅವರು ಬೆಂಗಳೂರವರೆಲ್ಲ ಈ ಊಟದ ವ್ಯವಸ್ಥೆ ನೋಡ್ಕೊತಾ ಇದ್ದಾರೆ, ಅವ್ರಿಗೂ ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ವಾಸು. ಥ್ಯಾಂಕ್ ಯು. ಇವತ್ತು ಏನು ಒಂದು ಸಮಾವೇಶ ಕರ್ನಾಟಕ ಆರ್ಯವೈಶ್ಯ ಮ್ಯಾರೇಜ್ ರಿಫಾರ್ಮ್ಸ್ ಬಗ್ಗೆ ಚರ್ಚೆ ಆಗಿದೆಯೋ, ಕರ್ನಾಟಕ ಆರ್ಯವೈಶ್ಯ ಟ್ರಸ್ಟ್ ಪರವಾಗಿ 22 ಆರ್ಗನೈಸೇಷನ್ಸ್ನ ಅಭಿನಂದಿಸ್ತೂ ಈ ಒಂದು ಕಾರ್ಯಕ್ರಮನ ಇನಿಷಿಯೇಟ್ ಮಾಡಿ ಈ ಒಂದು ಚರ್ಚೆ ಆಗಲೇಬೇಕಂತ ಮೊದಲ ಕಾರ್ಯಕರ್ತರು. ಜೈ ವಾಸವಿ. ಮೈ ನೇಮ್ ಈಸ್ ಕಾಶಿ ವಿಶ್ವನಾಥ್, ಚೇರ್ಮನ್ ವೈಶಾಲಗ್ನಂ. ನಾವು ಮ್ಯಾಟ್ರಿಮೋನಿ ಮೀಟ್ಸು 10 ಆರ್ಗನೈಸ್ ಮಾಡಿದ್ದೀವಿ.
ಅದರಲ್ಲಿ ಬರೋ ಸಮಸ್ಯೆಗಳೆಲ್ಲ ಅಬ್ಸರ್ವ್ ಮಾಡಿ ನಾವು ಇಂಥ ಪ್ರೋಗ್ರಾಮ್ ವಾಟ್ ಇಸ್ ದಿ ಪ್ರಾಬ್ಲಮ್ಸ್ ಫೇಸಿಂಗ್ ಬೈ ಅವರ್ ಕಮ್ಯುನಿಟಿ ಇನ್ ಸೆಲೆಬ್ರೇಟಿಂಗ್ ದಿ ಮ್ಯಾರೇಜಸ್ ಅಂತ ಒಂದು ಟಾಪಿಕ್ ತಗೊಂಡು ಆರ್ಯವೈಸ್ಯ ಮ್ಯಾರೇಜಸ್ ರಿಫಾರ್ಮ್ಸ್ ಚಾಲೆಂಜಸ್ ಆ್ಯಂಡ್ ಆಪರ್ಚುನಿಟೀಸ್ ಈ ಸಬ್ಜೆಕ್ಟ್ ಮೇಲೆ ಸ್ಟಾರ್ಟ್ ಮಾಡಿ ಇದರ ಬಗ್ಗೆ ನಮ್ಮ ಜನಾಂಗದಿಂದ ಏನೇನು ಸಮಸ್ಯೆಗಳಿದೆ ಎಲ್ಲ ಒಂದು ಲಿಸ್ಟ್ ಮಾಡಿಕೊಂಡು ಅದಕ್ಕೆ ಪರಿಹಾರ ಹುಡುಕಕ್ಕೆ ನಾವು ಒಂದು ಇದು ಫಸ್ಟ್ ಪ್ರಯತ್ನ ಮಾಡಿದ್ದೀವಿ. ಮತ್ತು ನಾವು 29 ಜುಲೈ ಇದೇ ವಾಸವಿ ಕನ್ವೆನ್ಷನ್ ಹಾಲಲ್ಲಿ ಮ್ಯಾಟ್ರಿಮೋನಿ ಮೀಟ್ ಆರ್ಗನೈಸ್ ಮಾಡಿದ್ದೀವಿ. ಇದರ ಮ್ಯಾಟ್ರಿಮೋನಿ ಮೀಟ್ನು ಎಲ್ಲರೂ ಉಪಯೋಗಿಸಬೇಕು ಅಂತ ನನ್ನ ಕೋರಿಕೆ. ಥ್ಯಾಂಕ್ ಯು. ಜೈ ವಾಸವಿ. ಬೆಂಗಳೂರಿನಲ್ಲಿರುವ ವಿವಿಧ ಸಂಘ ಸಂಸ್ಥೆಗಳು ಈ ದಿನ ಒಂದು ಕಡೆ ಸಮಾವೇಶವನ್ನು ಸೇರಿ ಆರ್ಯವೈಶ್ಯರ ವಿವಾಹಗಳಲ್ಲಿ ಯಾವ ರೀತಿಯ ಸುಧಾರಣೆಗಳನ್ನು ತರಬೇಕು ಅನ್ನೋ ವಿಷಯವಾಗಿ ಬಹಳ ವಿಷಯಗಳನ್ನು ಇಲ್ಲಿ ಚರ್ಚೆ ಮಾಡಿದ್ದೀವಿ. ನಿಜವಾಗಿಯೂ ಇಂತಹ ಜಾಗೃತಿಯ ಒಂದು ವೇದಿಕೆ ನಮ್ಮೆಲ್ಲರಿಗೂ ಬೇಕಾಗಿದೆ. ಎಲ್ಲ ಆರ್ಯವೈಶ್ಯರು ಬನ್ನಿ, ಸೇರಿ ಎಲ್ಲರೂ ಒಟ್ಟಾಗಿ ಇಂತಹ ಸಮಾವೇಶಗಳನ್ನು ನಡೆಸಿ ನಮ್ಮ ಜನಾಂಗದಲ್ಲಿ ಬದಲಾವಣೆಗಳನ್ನು ತರಬೇಕಾಗಿ ಕೋರಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಈ ದಿನ 10ನೇ ತಾರೀಕು 6ನೇ ತಿಂಗಳು 2018 ಒಂದು ಶುಭ ದಿನ ನಮ್ಮ ಆರ್ಯವೈಶ್ಯರಿಗೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಏಕೆಂದರೆ ಎಂದೆಂದೂ ಒಂದು 21 ಆರ್ಗನೈಸೇಷನ್ ಸೇರಿ ಒಂದು ಕಾರ್ಯಕ್ರಮವನ್ನು ಮಾಡಿಲ್ಲ. ಅದು ಕೂಡ ಕಾರ್ಯಕ್ರಮ ಎಂಥದ್ದು ಅಂತ ಹೇಳಿದ್ರೆ ಒಂದು ಜನಾಂಗಕ್ಕೆ ಬೇಕಾಗಿರುವಂತಹ ಕಾರ್ಯಕ್ರಮವನ್ನು ಈ ದಿನ ನಾವು ವಾಸವಿ ಕನ್ವೆನ್ಷನ್ ಹಾಲ್ನಲ್ಲಿ ಮಾಡಿದ್ವಿ. ಇದಕ್ಕೆ ನಾವು ಆನ್ಲೈನ್ ರಿಜಿಸ್ಟ್ರೇಷನ್ನ ತೆರೆದಿಟ್ಟಿದ್ವಿ. ಆನ್ಲೈನ್ ರಿಜಿಸ್ಟ್ರೇಷನ್ 400+ ಬಂದಿದೆ. ಅದು ಕೂಡ ನಾವು ನಮ್ಮ ಸ್ಪಂದನೆಯನ್ನು ತಿಳಿಸ್ತಾ ಇದೆ. ಇದರಿಂದ ಕಾರ್ಯಕ್ರಮ ಅಂದರೆ ರಿಫಾರ್ಮ್ಸ್ ಆನ್ ಆರ್ಯವೈಶ್ಯ ಮ್ಯಾರೇಜಸ್ ಪಾಸಿಬಿಲಿಟೀಸ್ ಆ್ಯಂಡ್ ಸೊಲ್ಯೂಷನ್ಸ್ ಅನ್ನುವ ಒಂದು ವಿಚಾರ ಸಂಕಿರಣವನ್ನು ನಾವು ಮಾಡಿದ್ವಿ. ತುಂಬು ಹಾಲಿತ್ತು. ಸುಮಾರು ಒಂದು 500 ಜನಗಳು ಆಡಿಯನ್ಸು ಬಂದಿದ್ದರು. ಅನೇಕ ಪ್ರಶ್ನೆಗಳು ಕೇಳಿದ್ರು. ಅದಕ್ಕೆ ತಕ್ಕನಂತೆ ನಮಗೆ ಪ್ಯಾನಲಿಸ್ಟ್ ಆದ ವಾಸುದೇವ್ ಮೂರ್ತಿ ರಿಟೈರ್ಡ್ ಜಡ್ಜ್ ಅವರು, ವಾಸುದೇವ್ ಮೂರ್ತಿ ಎಸ್ ಎ ಅವರು, ಮತ್ತು ಚಿತ್ರದುರ್ಗದಿಂದ ಸುರೇಶ್ ರಾಜ್ ಅವರು, ಮೈಸೂರಿಂದ ಡಾಕ್ಟರ್ ಸೌಭಾಗ್ಯಲಕ್ಷ್ಮಿ ಅವರು, ಹಾಗೆ ನುರಿತ ಪಂಡಿತರಾದ ನರೇಂದ್ರ ಬಾಬು ಅವರು, ವೇದ ಪಾಠಶಾಲೆಯವರು ಎಲ್ಲರಿಗೂ ಆನ್ಸರ್ ಕೊಟ್ಟರು. ಎಲ್ಲರಿಗೂ ಸಮಾಧಾನ ಆಗಿದೆ ಅಂತ ಅಂದ್ಕೊಂತೀವಿ. ಆದರೂ ಕೂಡ ಈ ಕಾರ್ಯಕ್ರಮವನ್ನು ಒಂದು ದಿನಕ್ಕೆ ನಾವು ಎಕ್ಸ್ಟೆಂಡ್ ಮಾಡಬೇಕು ಒಂದೊಂದು ಸಬ್ಜೆಕ್ಟಲ್ಲಿ ಅಂತ ಒಂದು ಸಮಸ್ಯೆ ಬಂತು ಅಂತೇಳಿದ್ರೆ, ಅವರಲ್ಲಿ ಒಂದು ಸುಮಾರು ಜನಕ್ಕಿಂತ ಅಧಿಕವಾಗಿ ರಿಜಿಸ್ಟ್ರೇಷನ್ ಆಗಿದೆ. ಅಲ್ಲಿ ಅನೇಕ ಸಮಸ್ಯೆಗಳು ಅವರು ಪರ್ಸ್ನಲ್ಲಾಗಿ ಕೇಳೋದ್ರಿಂದ ಇಷ್ಟೆಲ್ಲ ನಮ್ಮ ಸಮಾಜದಲ್ಲಿದೆಯಾ, ಇದಕ್ಕೆ ಏನಾದರೂ ಒಂದು ಪರಿಹಾರವನ್ನು ಕಂಡುಹಿಡಿಬೋದಾ ಅಂತ ಕೇಳಿದ್ದಕ್ಕೆ ಈ ಕಾರ್ಯಕ್ರಮವನ್ನು ನಾವೆಲ್ಲ ಸೇರಿ ಆಯೋಜಿಸಿದ್ವಿ. ಎಲ್ಲರನ್ನೂ ಸೇರಿ ನಾವು ಆಯೋಜಿಸಿದ್ವಿ. ಇದೊಂದು ನಾವು ಪ್ರಯತ್ನ ಅಂತ ಹೇಳಿದ್ವಿ, ಸಕ್ಸಸ್ ಅಂತ ಹೇಳಿದಿರೋದ್ರು ಕೂಡ ಇದೊಂದು ಪ್ರಯತ್ನ. ಮುಂದೆ ಇದಕ್ಕೆ ಇನ್ನೂ ಪುಷ್ಟಿಯನ್ನು ಕೊಟ್ಟು ಒಂದು ಸಕ್ಸಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಎಲ್ಲರೂ ಜೊತೆ ಜೊತೆಗೂಡಿ.